ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಸರ್ಕಾರಿ ಕಾಲೇಜುಗಳಲ್ಲಿ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ಮಕ್ಕಳು ಶಿಕ್ಷಕರು ಉಪನ್ಯಾಸಕರು ಉತ್ತಮ ಗುಣಮಟ್ಟದ ಮೌಲ್ಯಾಧಾರಿತ ಶಿಕ್ಷಣ ನೀಡಿ ಅವರನ್ನು ಉತ್ತಮ ನಾಗರಿಕರನ್ನಾಗಿಸುವಲ್ಲಿ ಶ್ರಮಿಸಬೇಕು ಅಂತ ಸಣ್ಣ ಕೈಗಾರಿಕಾ ಸಾರ್ವಜನಿಕ ಉದ್ಯಮಗಳ ಮಂತ್ರಿ ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ಕರೆ ನೀಡಿದರು ಅವರು ಕೇಂದ್ರ ಸರ್ಕಾರದ ರಸಾ ಯೋಜನೆಯಲ್ಲಿ ನಿರ್ಮಿಸಲಾದ ಮಾದರಿ ಡಿಗ್ರಿ ಕಾಲೇಜು ಉದ್ಘಾಟಿಸಿ ಮಾತನಾಡಿದರು ಕಾಲೇಜು ಆವರಣಕ್ಕೆ ಸುಸಜ್ಜಿತವಾದ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೂ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಶಿಕ್ಷಣಕ್ಕೆ ಸರ್ಕಾರಿ ನೌಕರಿ ಒಂದೇ ಆಧಾರ ಸ್ತಂಭವಲ್ಲ ಮುಂದಿನ ನಿಮ್ಮಗಳ ಭವಿಷ್ಯದ ಬದುಕಿಗೆ ದಾರಿದೀಪವಾಗಿದೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ಪಾಠಗಳೊಂದಿಗೆ ಆಟೋಪ ಅವಶ್ಯಕವಾಗಿದ್ದು ಪಕ್ಕದಲ್ಲಿ ಸುಂದರವಾದ ಕ್ರೀಡಾಂಗಣವಿದ್ದು ವಿದ್ಯಾರ್ಥಿಗಳು ಕ್ರೀಡಾಶಕ್ತಿಯನ್ನು ಬೆಳೆಸಿಕೊಳ್ಳುವಂತೆ ಈ ಸಂದರ್ಭದಲ್ಲಿ ಅವರು ಕರೆ ನೀಡಿದರು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಾದ ಗುಳ್ಳ ಶಿವಶರಣ ಬಿ ಅವರು ಕೂಡ ಮಾತನಾಡಿದರು ಮುಂದಿನ ಶೈಕ್ಷಣಿಕ ಚಟುವಟಿಕೆಗಳಿಗೆ ವಸತಿ ಸಹಿತವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಬೇಡಿಕೆ ವ್ಯಕ್ತಪಡಿಸಿದರು ಯಾದಗಿರಿ ಲೀಡ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಸುಭಾಷ್ ಚಂದ್ರ ಕಲುಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯಾದಗಿರಿ ಜಿಲ್ಲೆಗೆ ಯುಜಿಸಿ ವಿವಿ ಸ್ಥಾಪನೆ ಮಾಡಿ ಜಿಲ್ಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕ ಶಕ್ತಿಯಾಗಬೇಕು ಅಂತ ಹೇಳಿದರು ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಸಂಗಣ್ಣ ರಾಂಪುರೆ ಗುತ್ತೇದಾರ ಗುಲಯ್ಯ ಹಿರೇಮಠ ಕಲಬುರಗಿ ಜೆಡಿ ಕಚೇರಿ ಸಹಾಯಕ ಜೆಡಿಯವರಾದ ರಾಜೇಂದ್ರ ಸಿಂಗ್ ಗೃಹ ಮಂಡಳಿಯ ಎಇಇ ವೀರೇಶ್ ಉಪಸ್ಥಿತರಿದ್ದರು ಇನ್ನು ಪ್ರಥಮದಲ್ಲಿ ಮಾದರಿ ಡಿಗ್ರಿ ಕಾಲೇಜು ಪ್ರಾಂಶುಪಾಲರಾದ ಶರಣಬಸವ ದೇಸಾಯಿ ಸ್ವಾಗತಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉಪನ್ಯಾಸಕರು ನಗರದ ಗಣ್ಯ ವ್ಯಕ್ತಿಗಳು ಹಾಗೂ ಅಪಾರ ಅಭಿಮಾನಿ ಬಳಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಶಿವರಾಜ್ ಭಜಂತ್ರಿ ಅಂತ ಒಂದು ಇಷ್ಟಪಟ್ಟ ನಮ್ಮದು ಸಚಿವರು ನಮ್ಮ ತಮ್ಮ ಜೊತೆಗಿದ್ದಾರೆ ನಾವು ಏನು ಹೇಳಿದ್ದನ್ನು ಮಾಡಿಕೊಳ್ಳಿಕ್ಕೆ ರೆಡಿ ಇದ್ದಾರೆ ನಾವು ಈಗ ಪಾಠ ಮಾಡುವುದು ಈಗ ನೋಡಿ ಬಿಲ್ಡಿಂಗ್ ನೋಡ್ರಿ ಕ್ವಾಲಿಟಿ ನೋಡಿದ್ರಿ ಯಾವತ್ತೂ ಏನಪ್ಪ ಅಂದ್ರೆ ಭರವಸೆಯನ್ನ ಕೊಡೋದಿಲ್ಲ ಕೊಟ್ಟರೆ ಅದು ಈಡೇರುತ್ತಾನೆ ಯಾವತ್ತು ಬಿಡೋದಿಲ್ಲ ಈ ಒಂದು ಹಠ ಯಾರಿಗಾದ್ರೂ ಇದ್ರೆ ಅದು ಶರಣಬಸಪ್ಪಗೌಡ ದರ್ಶನಾಪುರ ಅವರಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ 2018ರಲ್ಲಿ ಅವರ ಲಿಂಗಹಸ್ತದಿಂದಲೇ ಈ ಕಾಲೇಜಿಗೆ ಶಂಕುಸ್ಥಾಪನೆ ಭೂಮಿ ಪೂಜೆ ನೆರವೇರಿತ್ತು ಇವತ್ತು ಅವರು ಸಚಿವರಾಗಿ ಏನಪ್ಪ ಅಂದ್ರೆ ಈ ಕಟ್ಟಡವನ್ನು ಏನಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅರ್ಪಿಸೋದ್ರ ಮೂಲಕ ಆ ಒಂದು ಕೈಂಕರ್ಯವನ್ನು ಪೂರೈಸಿದಾರಲ್ಲ ಅವರಿಗೆ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಈ ಮೂಲಕ ನಾನು ಅಂತಃಕರಣಪೂರ್ವಕವಾಗಿ ಸಲ್ಲಿಸ್ತೇನೆ